ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಲಾಸ್ಟ್ ಇಯರ್ ಡಿಸೆಂಬರ್ ಎಂಡಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ನಾನು. ಈಗ ಯಾಕೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ನನಗೆ ಫಸ್ಟ್ ಹೊಸತಾಗಿರೋದ್ರಿಂದ ಯೂಟ್ಯೂಬ್ ಚಾನಲ್ ಹೇಗೆ ಮಾತಾಡೋದು ಏನಂತ ಸ್ವಲ್ಪ ಭಯನೂ ಇತ್ತು. ಹಾಗಾಗಿ ಈಗ ಸರಿಯಾದ ಟೈಮ್ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋಸ್ ಎಲ್ಲ, ಅಡುಗೆ ಅಂದರೆ ರೆಸಿಪೀಸ್, ಮತ್ತು ರಂಗೋಲಿ, ಕೆಲವು ಸಲ ರಂಗೋಲಿ ಸಹ ಬರುತ್ತೆ, ಮತ್ತು ಕೆಲವು ಸಲ ನಾನು ಈಗಾಗಲೇ ನಾನು ಫ್ರಿಡ್ಜ್ ಕ್ಲೀನಿಂಗ್ ಮಾಡೋದು ಹೇಗೆ, ಮತ್ತು ಮಗುದು ವಾರ್ಡ್ರೋಬ್ ಹೇಗೆ ನೀಟಾಗಿ ಇಟ್ಕೊಳ್ಳೋದು, ಮತ್ತು ಇನ್ಯಾವುದು ಒಂದು ಮಾರ್ನಿಂಗ್ ಡೈಲಿ ರುಟೀನ್ ಅದೊಂದು ಹಾಕಿದ್ದೀನಿ ನಾನು. ಇದೊಂದು ನನ್ನ ಸಣ್ಣ ಪ್ರಯತ್ನ ಅಷ್ಟೇ, ನಾನು ಹೊಸಬಳ ಇದಕ್ಕೆ ಯೂಟ್ಯೂಬ್ಗೆ. ಹಾಗಾಗಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೇನೆ ಅಂದರೆ, ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕಂತ ಇದ್ದೇನೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೀವು ಲಾಸ್ಟ್ ಎಂಡ್ ತನಕ ನೋಡಿ, ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಂಡ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬರ್ ಯಾರು ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಹೆಸರು ಬಂದುಬಿಟ್ಟು ಅರ್ಪಿತಾ ಅಂತ, ಗೊತ್ತಿದೆ ನಿಮಗೆ, ಅರ್ಪಿತಾ ಸುರೇಶ್ ಅಂತ. ನನ್ನ ಹಸ್ಬೆಂಡ್ ಹೆಸರು ಸುರೇಶ್. ನಾವು ಬಂದುಬಿಟ್ಟು ಈಗ ಬೆಂಗಳೂರಲ್ಲೇ ಇದ್ದೇವೆ. ನಮ್ಮದು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಉಡುಪಿ, ನಾನು ಉಡುಪಿಯಲ್ಲಿ ಅವಳು. ಮತ್ತು ನಾನು ಹುಟ್ಟಿದ್ದು ಶೃಂಗೇರಿಯಲ್ಲಿ, ನನ್ನ ಅಜ್ಜಿ ಮನೆ ಇರೋದು ಶೃಂಗೇರಿಯಲ್ಲಿ. ಹಾಗೆ ನನ್ನ ತಂದೆ ತಾಯಿ ಬಂದುಬಿಟ್ಟು ಉಡುಪಿಯಲ್ಲಿ ಇದ್ದಾರೆ ಅವರು. ಹಾಗೆ ನನಗೆ ಇಬ್ಬರು ತಮ್ಮಂದಿರಿದ್ದಾರೆ, ಅವರು ಬೆಂಗಳೂರಲ್ಲೇ ಇದ್ದಾರೆ. ಒಬ್ಬನಿಗೆ ಮದುವೆ ಆಗಿದೆ, ಇನ್ನೊಬ್ಬನಿಗೆ ಮದುವೆ ಆಗಬೇಕು. ಹಾಗೆ ಹೀಗೆ ನನ್ನದು ಎಷ್ಟು ಫ್ಯಾಮಿಲಿ. ನನ್ನ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ, ನನಗೆ 3 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಣು ಮಕ್ಕಳು, ಮತ್ತೊಂದು ಹುಡುಗ, ಅವನಿಗೀಗ 1 ವರ್ಷ. ಮತ್ತು ನಾನು ಏನನ್ಬೇಕಂದ್ರೆ, ನನ್ನ ಬಗ್ಗೆ ಹೇಳೋದಾದರೆ, ನಾನು PUC ಮಾಡಿಕೊಂಡು 2nd PUC ಮಾಡಿ ನಾನು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗಲ್ಲಿ ಮಾಡಿದ್ದೀನಿ. ಹಾಗೆ ನಾನು ಒನ್ ಇಯರ್ ವೆಬ್ ಡಿಸೈನಿಂಗು ಮಾಡಿದ್ದೀನಿ. ಅದಾದಮೇಲೆ ನಾನು ಮದುವೆ ಆಗುವಾಗ ನನಗೆ 21 ವರ್ಷ ಆಗಿತ್ತು. ಹಾಗೆ ನನಗೆ ಮತ್ತೆ ಎಜುಕೇಷನ್ ಮಾಡೋಕ್ಕಾಗಿಲ್ಲ ಅಷ್ಟೇ, ಬೇರೆ ಕಲೀಲಿಕ್ಕೆ ಹೋಗಲಿಲ್ಲ ನಾನು. ಹಾಗೆ ಮದುವೆ ಆದಮೇಲೆ ಮಕ್ಕಳು, ಹಾಗೆ ಮಕ್ಕಳನ್ನ ನೋಡ್ಕೊಳ್ಳೋದು, ಮತ್ತು ಮನೆಯಲ್ಲಿ ಕೆಲಸ ಅದು ಇದು ಅಂತ ಅದಕ್ಕೆ ಟೈಮ್ ಆಯಿತು. ಹೀಗಿರುವಾಗ ನನಗೆ ಇಷ್ಟು ವರ್ಷದಲ್ಲಿ ಅಂದರೆ ನಾನು 2012 ಅಂದರೆ ನವಂಬರಲ್ಲಿ ನಾನು 30ರಲ್ಲಿ ನಾನು ಮದುವೆ ಆದೆ. ಈಗ ಮದುವೆ ಆಗಿ 1-9 ವರ್ಷ ಆಗ್ತಾ ಬಂತು. ಲಾಸ್ಟ್ ನವಂಬರಲ್ಲಿ 9ನೇ ವರ್ಷ ಆ್ಯನಿವರ್ಸರಿ ಮಾಡಿಕೊಂಡ್ವಿ. ಹಾಗೆ ನನಗೆ 3 ಮಕ್ಕಳಲ್ಲಿ ಫಸ್ಟ್ ಅವನಿ ಅಂತ ಅವಳ ಹೆಸರು, ದೊಡ್ಡವಳು, ಅವಳಿಗೆ ಈಗ 8 ವರ್ಷ ಆಯಿತು. ಜುಲೈನಲ್ಲಿ ಅವಳು ಬರ್ತಡೇ ಬರುತ್ತೆ. ಎರಡನೇ ಅವಳು ಅರ್ಥ ಅಂತ ಹೆಸರು ಅವಳದು. ಅವಳು ಬಂದುಬಿಟ್ಟು ಅವಳಿಗೆ 5 ವರ್ಷ, ಸೆಪ್ಟೆಂಬರಲ್ಲಿ 6ರಲ್ಲಿ ಹುಟ್ಟಿದ್ದವಳು. ಮತ್ತು ನನ್ನ ಕೊನೆ ಮಗ ರಿತ್ವಿನ್ ಅಂತ ಅವನ ಹೆಸರು, ಅವನು 1 ವರ್ಷ, ಅವನಿಗೆ 1 ವರ್ಷ ಆಯಿತು ಸೆಪ್ಟೆಂಬರ್ 7. ಹಾಗೆ 3 ಮಕ್ಕಳನ್ನು ನೋಡಿಕೊಂಡು ನಾನು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಅಂದರೆ ಏನಂದರೆ, ನನಗೆ ಮನೆಯಲ್ಲೇ ಕೂತ್ಕೊಂಡು ಏನು ಮಕ್ಕಳ ನೋಡ್ಕೊಳ್ಳೋದು ಇದೇಕ್ಕಿಂತ ನಾನು ಯೂಟ್ಯೂಬ್ ಚಾನಲ್ ಜಾಸ್ತಿ ನೋಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಬೈತಾರೆ, ಯಾವ ನೋಡಿದ್ರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀಯ ಏನು ಅಂತ ಹಾಗೆ ಹೇಳ್ತಾರೆ. ಹಾಗಾಗಿ ನಾನು ಅಂದ್ಕೊಂಡೆ, ನಾನೇ ಅಕ್ಕಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು ಅಂತ ನನಗೆ ಸುಮಾರು ವರ್ಷದಿಂದ ನಾನು ಅಂದ್ಕೊಳ್ತಾ ಬರ್ತಾ ಇದ್ದೆ. ಆದರೂ ನನಗೆ ಅದು ಕರೆಕ್ಟ್ ಟೈಮ್ ಅಂದ್ರೆ ಅಂತ ಅನಿಸ್ಲಿಲ್ಲ. ಅಂದರೆ ಕ್ರಿಯೇಟ್ ಮಾಡಿದ್ರೆ ಹೇಗೆ ಅದು ಕಂಟಿನ್ಯೂಸ್ ವೀಡಿಯೋ ಹಾಕಬೇಕು, ಅದಕ್ಕೆಲ್ಲ ನಾನು ರೆಡಿಯಾಗಿದ್ದೀನಿ ಅಂತ ಹಾಗೆ ಅನಿಸ್ತಾ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಈಗ ಲಾಸ್ಟ್ ಡಿಸೆಂಬರಲ್ಲಿ ಎಂಡಲ್ಲಿ ನಾನು ವೀಡಿಯೋನ ಕ್ರಿಯೇಟ್ ಮಾಡಿದ್ದೆ. ಅಂದರೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ವೀಡಿಯೋ ಹಾಕ್ತಾ ಬರ್ತಾ ಇದ್ದೀನಿ. ಈಗ ನಾನು ಅಂದಾಜು 30 ವೀಡಿಯೋ ಹಾಕಿರ್ಬೋದು. ಆದರೂ ಎಲ್ಲ ಅಂದರೆ ಯಾವುದು ಬೇಕಾಗಿರೋ ವೀಡಿಯೋನ ಹಾಕಿದ್ದೀನಿ, ಎಲ್ಲರಿಗೂ ಉಪಯೋಗವಾಗುವಂಥ ವೀಡಿಯೋ ಹಾಕ್ಕೊಂಡು ಬಂದಿದ್ದೀನಿ. ಈಗಾಗಲೇ ನನಗೆ ಹತ್ರ 100 ಸಬ್ಸ್ಕ್ರೈಬರ್ ತನಕ ಬರ್ತಾ ಇದ್ದಾರೆ. 95 ಆಯಿತು ಇವತ್ತು ನೋಡಿದ ಹಾಗೆ, ಖುಷಿ ಆಗ್ತಾಯಿದೆ. ಇಷ್ಟು ಬೇಗ 95 ಸಬ್ಸ್ಕ್ರೈಬರ್ ಅಂದರೆ ತುಂಬ ಖುಷಿ ಆಗುತ್ತೆ. ಹಾಗೆ ನನಗೆ
ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು. ನಾನು ಮುಂದೆ ಅಂದರೆ ವಿಡಿಯೋ ಮಾಡಬೇಕಂದ್ರೆ ನನಗೆ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಬೇಕೇ ಬೇಕಲ್ವ. ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ಕೇಳ್ಕೊಳ್ಳೋದು ಏನಂದರೆ, ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಅಂತ ಕೇಳ್ತೀನಿ. ಹೀಗೆ ನನ್ನ ಪರಿಚಯ ಅಂದರೆ ಇಷ್ಟು ಹೇಳಿದ್ದೀನಿ. ನನ್ನ ಡಿಪ್ಲೊಮಾ ಆಯಿತು, ಮಕ್ಕಳಿದ್ದಾರೆ 3 ಜನ, ಹಾಗೆಲ್ಲ ಹೇಳಿದೆ. ಅವರು ಈಗ ಅದು ನಾನು ಡೀಟೇಲ್ ಆಗಿ ಇನ್ನೂ ನಾನು ಮುಂದಿನ ವೀಡಿಯೋ ಹಾಕ್ತಾ ಇರ್ತೀನಲ್ಲ, ಹಾಗೆ ನಾನು ನಿಮಗೆ ಡೀಟೇಲ್ ಆಗಿ ಎಲ್ಲ ನನ್ನ ಮಕ್ಕಳ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಎಲ್ಲ ಹೇಳ್ತೀನಿ. ಈಗ ಒಂದೇ ಈಗನೇ ಹೇಳಿಬಿಟ್ರೆ ಅದು ವೀಡಿಯೋ ತುಂಬ ದೊಡ್ಡದಾಗುತ್ತೆ, ಮತ್ತು ನಿಮಗೆ ಕೇಳೋಕ್ಕೂ ಬೋರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಇಷ್ಟು ಪರಿಚಯ ಆಯಿತು. ನಿಮಗೆ ಏನಾದರೂ ನನ್ನ ಬಗ್ಗೆ ಕೇಳಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕೇಳ್ಬೋದು, ನಾನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಇಂಟ್ರೊಡಕ್ಷನ್ ವೀಡಿಯೋ. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ. ಟೇಕ್ ಕೇರ್, ಬಾಯ್.